ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಪ್ರತಿ ತಿಂಗಳು ಒಂದಲ್ಲ ಒಂದು ಖರ್ಚು ಇದ್ದೇ ಇರುತ್ತೆ, ಅದರ ಜೊತೆಗೆ ಈ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರ್ತಾ ಇದೆಯಾ? ಇದನ್ನು ಕಡಿಮೆ ಮಾಡಲು ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಿದ್ರೆ ಅದನ್ನು ಕಡಿಮೆ ಮಾಡುವ ಕೆಲವು ಸೂಪರ್ ಟಿಪ್ಸ್ಗಳನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಬರುತ್ತಿರುವ ಕರೆಂಟ್ ಬಿಲ್ನಲ್ಲಿ ಸುಮಾರು ಅರ್ಧದಷ್ಟು ಉಳಿಸಬಹುದು. ಬನ್ನಿ ಹಾಗಾದರೆ ಹೇಗೆ ಅಂತ ನೋಡ್ಕೊಂಬರೋಣ. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಿಸಿ ನೀರು ಬೇಕೇ ಬೇಕು. ಇದಕ್ಕಾಗಿ ಗೀಜರ್ಗಳನ್ನು ಆನ್ ಮಾಡಿ ತುಂಬ ಹೊತ್ತು ಬಿಡ್ತೀರಾ? ಹಾಗಿದ್ರೆ ಹೀಗೆ ಮಾಡಬೇಡಿ, ಇದರಿಂದ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಅದರ ಬದಲು ಸ್ನಾನಕ್ಕೆ ಸುಮಾರು 10 ನಿಮಿಷ ಇರುವಾಗ ಗೀಜರನ್ನು ಆನ್ ಮಾಡಿ, 10 ನಿಮಿಷ ಬಿಸಿಯಾದರೂ ಸಾಕಾಗುತ್ತೆ, ಆಮೇಲೆ ಆಫ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಕರೆಂಟ್ ಬಿಲ್ನಲ್ಲಿ ಉಳಿತಾಯ ಮಾಡಬಹುದು. ಅಯ್ಯೋ ಇದು ನಮಗೂ ಗೊತ್ತು ಅಂತ ನೀವು ಹೇಳ್ಬೋದು, ಆದರೆ ಈ ತಪ್ಪುಗಳನ್ನೇ ನಾವು ಮಾಡೋದು. ಇನ್ನು ಸ್ನಾನ ಮುಗಿಯೋ ತನಕ ಗೀಜರ್ ಆನ್ ಮಾಡೇ ಇಡೋದ್ರಿಂದ ಸುಮ್ಮನೆ ಕರೆಂಟ್ ವೇಸ್ಟ್ ಆಗುತ್ತೆ ಹೊರತು ನೀರು ಬಿಸಿಯಾಗೋದಿಲ್ಲ. ಮಿಕ್ಸಿಯನ್ನು ನಮ್ಮೆಲ್ಲರ ಮನೆಯಲ್ಲೂ ಬಳಸ್ತೀವಿ. ಮಿಕ್ಸಿಯನ್ನು ಬಳಸುವಾಗ ಸ್ಪೀಡ್ ಹೆಚ್ಚಾಗಿ ಇಟ್ಟು ಬಳಸಬೇಡಿ. ಯಾವಾಗಲೂ ಪಲ್ಸ್ ಅಥವಾ 1 ಸ್ಪೀಡ್ನಲ್ಲಿಟ್ಟು ಬಳಸಿ ಸಾಕು. ಇದಕ್ಕಿಂತ ಜಾಸ್ತಿ ಸ್ಪೀಡ್ನಲ್ಲಿಟ್ಟರೆ ಕರೆಂಟ್ ತುಂಬಾ ವೇಸ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಮಿಕ್ಸಿ ಕೂಡ ಬಹಳ ದಿನದವರೆಗೆ ಬಾಳಿಕೆ ಬರೋದಿಲ್ಲ. ಮೋಟರ್ ಬಿಸಿಯಾಗಿ ಆಗಿ ಮಿಕ್ಸಿ ಕೂಡ ಬೇಗನೆ ಹಾಳಾಗುತ್ತೆ. ಇನ್ನು ಟಿವಿ, ಟಿವಿ ನೋಡಿದ ಮೇಲೆ ಬರೀ ರಿಮೋಟ್ನಿಂದ ಆಫ್ ಮಾಡಿ ಹಾಗೆ ಬಿಡೋದಲ್ಲ, ಇದರಿಂದ ಸುಮ್ಮನೆ ಕರೆಂಟ್ ವೇಸ್ಟ್ ಆಗುತ್ತೆ. ಸ್ವಿಚ್ನ ಆಫ್ ಮಾಡಿ ಹಾಗೆ ಸಾಕೆಟ್ನಿಂದ ಪ್ಲಗ್ನ ತೆಗೆಯಿರಿ. ಈ ರೀತಿ ಮಾಡೋದ್ರಿಂದ ಕರೆಂಟ್ ಉಳಿತಾಯ ಮಾಡ್ಬೋದು. ಬರೀ ಸ್ವಿಚ್ ಆಫ್ ಮಾಡಿ ಬಿಡಬೇಡಿ, ಪ್ಲಗ್ಗು ಕೂಡ ತೆಗೆಯೋದನ್ನ ಮರಿಬಾರ್ದು. ಪ್ಲಗ್ ಹಾಗೆ ಬಿಟ್ಟರೆ ಸುಮ್ಮನೆ ಕರೆಂಟ್ ವೇಸ್ಟ್ ಆಗ್ತಾ ಇರುತ್ತೆ. ಮೊದಲಿಗೆ ಆರ್ಡಿನರಿ ಬಲ್ಬ್ಗಳು ಮನೆಯಲ್ಲಿದ್ದರೆ ಚೇಂಜ್ ಮಾಡಿ. ಹಳೆಯ 100 ವ್ಯಾಟ್ ಆರ್ಡಿನರಿ ಬಲ್ಬ್ಗಳಿದ್ದರೆ ಮೊದಲು ಚೇಂಜ್ ಮಾಡಿ, LED ಬಲ್ಬ್ಗಳನ್ನು ಬಳಸಿ. ಇದರಿಂದ ವಿದ್ಯುತ್ ಬಿಲ್ ತುಂಬಾ ಕಡಿಮೆ ಮಾಡಬಹುದು, ಹಾಗೆ ಮನೆಯಲ್ಲಿ ಬೆಳಕು ಕೂಡ ಹೆಚ್ಚಾಗುತ್ತೆ. ನೋಡಿ, 100 ವ್ಯಾಟ್ ತಂತು ಬಲ್ಬ್ 10 ಗಂಟೆಯಲ್ಲಿ 1 ಯೂನಿಟ್ ವಿದ್ಯುತ್ತನ್ನು ಬಳಸುತ್ತದೆ. ಇನ್ನು 15 ವ್ಯಾಟ್ನ CFL ಬಲ್ಬ್ ಇದೆಯಲ್ಲ, ಇದು 66 ಗಂಟೆಯಲ್ಲಿ 1 ಯೂನಿಟ್ಟಷ್ಟು ವಿದ್ಯುತ್ನ ಬಳಸುತ್ತೆ. ಆದರೆ 9 ವ್ಯಾಟ್ನ LED ಬಲ್ಬ್ 111 ಗಂಟೆಗಳ ನಂತರ 1 ಯೂನಿಟ್ ಪವರನ್ನು ಬಳಸುತ್ತೆ. ನೋಡಿದ್ರಲ್ಲ ಆರ್ಡಿನರಿ ಬಲ್ಬ್ನಿಂದ ಎಷ್ಟು ಯೂನಿಟ್ ವೇಸ್ಟ್ ಆಗುತ್ತೆ ಅಂತ. ಆದ್ದರಿಂದ ಈ ಬಲ್ಬ್ನ ಮೊದಲು ಚೇಂಜ್ ಮಾಡಿ, ಸುಮ್ಮನೆ ಸ್ವಿಚ್ ಅಥವಾ ಪ್ಲಗ್ಗನ್ನು ಹಾಕಿ ಬಿಡಬೇಡಿ. ಕೆಲವರು ಏನು ಮಾಡ್ತಾರಂದರೆ ಸುಮ್ಮನೆ ಸ್ವಿಚ್ ಆನ್ ಮಾಡಿ ಹಾಗೆ ಬಿಟ್ಬಿಡ್ತಾರೆ, ಲೈಟ್ಗಳನ್ನು ಸುಮ್ಮನೆ ಉರಿಸೋದು. ಮೊಬೈಲ್ ಚಾರ್ಜ್ ಮಾಡಿದ ಮೇಲೆ ಕೂಡ ಸಾಕೆಟ್ನಿಂದ ಚಾರ್ಜರ್ನ ತೆಗೆಯೋದಿಲ್ಲ, ಹಾಗೆ ಸ್ವಿಚ್ನ ಆಫ್ ಮಾಡೋದಿಲ್ಲ. ಇದರಿಂದ ಕೂಡ ಸುಮ್ಮನೆ ಕರೆಂಟ್ ವೇಸ್ಟ್ ಆಗ್ತಾ ಇರುತ್ತೆ. ಸಾಕೆಟ್ನಲ್ಲಿ ಸುಮ್ಮನೆ ಹೀಗೆ ಪ್ಲಗ್ನ ಹಾಕಿ ಬಿಡಬೇಡಿ. ಸ್ವಿಚ್ ಆಫ್ ಮಾಡಿದ್ರೂ ಕೂಡ ಸ್ವಲ್ಪ ಸ್ವಲ್ಪ ಕರೆಂಟ್ ವೇಸ್ಟ್ ಆಗುತ್ತಾ ಇರುತ್ತೆ. ಕೆಲಸ ಮುಗಿದ ಮೇಲೆ ಸ್ವಿಚ್ ಆಫ್ ಮಾಡಿ ಪ್ಲಗ್ನ ತೆಗೆದು ಬಿಡಿ. ನಿಮ್ಮ ಮನೆಯಲ್ಲಿ AC ಬಳಸ್ತೀರಾ ಅಂದರೆ ಮಲಗಲು ಸ್ವಲ್ಪ ಮೊದಲು ರೂಮ್ ಡೋರ್ ವಿಂಡೋನ ಕ್ಲೋಸ್ ಮಾಡಿ, AC ಆನ್ ಮಾಡಿ ಬಿಟ್ಟು ಬಿಡಿ. ಈ ರೀತಿ ಮಾಡೋದ್ರಿಂದ ರೂಮ್ ತುಂಬಾ ಕೋಲ್ಡ್ ಆಗುತ್ತೆ. ಆಮೇಲೆ ನೀವು AC ಆಫ್ ಮಾಡಿ ಫ್ಯಾನ್ ಹಾಕ್ಕೊಳ್ಳಿ, ಇದರಿಂದ ಕರೆಂಟ್ ಹೆಚ್ಚಾಗಿ ಉಳಿತಾಯ ಮಾಡಬಹುದು. ಇನ್ನು AC ಟೆಂಪರೇಚರನ್ನು 22 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಟು ಬಳಸಿದ್ರೆ ಇದರಿಂದ ಕರೆಂಟ್ ತುಂಬಾ ಕಡಿಮೆ ಖರ್ಚಾಗುತ್ತೆ. AC ಖರೀದಿಸುವಾಗ 4 ಸ್ಟಾರ್ ಇಲ್ಲ 5 ಸ್ಟಾರ್ ಇರುವ AC ಖರೀದಿಸಿ. ಇಂತಹ AC ಕಡಿಮೆ ಕರೆಂಟನ್ನು ಕುಡಿಯುತ್ತದೆ. ಫ್ರಿಡ್ಜ್ ಎಲ್ಲರ ಮನೆಯಲ್ಲಿ ಇರುತ್ತಲ್ವಾ? ಫ್ರಿಡ್ಜ್ನ ಖರೀದಿಸುವಾಗ ಕೂಡ ಅಷ್ಟೇ, 4 ಸ್ಟಾರ್ ಇಲ್ಲ 5 ಸ್ಟಾರ್ ಇರುವ ಫ್ರಿಡ್ಜನ್ನು ಖರೀದಿಸಬೇಕು. ಇದು ಕೂಡ ಕಡಿಮೆ ಪವರನ್ನು ಯೂಸ್ ಮಾಡುತ್ತೆ, ಇದರಿಂದ ಕೂಡ ಕರೆಂಟ್ ಬಿಲ್ ಕಡಿಮೆ ಬರುತ್ತೆ. ಇನ್ನು ಫ್ರಿಡ್ಜ್ನ ರಬ್ಬರನ್ನು ಸ್ವಚ್ಛಗೊಳಿಸ್ತಾ ಇರಬೇಕು, ಅದನ್ನು ಚೆಕ್ ಮಾಡ್ತಾ ಇರಿ. ಫ್ರಿಡ್ಜ್ನ ರಬ್ಬರ್ ಏನಾದರೂ ಲೂಸ್ ಆಗಿದ್ದರೆ ಇಲ್ಲ ಕಟ್ಟಾಗಿದ್ದರೂ ಕೂಡ ಸುಮ್ಮನೆ ಕರೆಂಟ್ ವೇಸ್ಟ್ ಆಗುತ್ತೆ, ಹಾಗೆ ಫ್ರಿಡ್ಜ್ ಕೂಲ್ ಕೂಡ ಕಡಿಮೆ ಆಗುತ್ತೆ. ಇನ್ನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗಿತೀರಾ ಅಂದರೆ ವಾರದಲ್ಲಿ 2 ಬಾರಿಗೆ ಒಟ್ಟಿಗೆ ಬಟ್ಟೆನ ತೊಳೆಯಲು ಪ್ರಯತ್ನಿಸಿ. ಡೈಲಿ ಸ್ವಲ್ಪ ಸ್ವಲ್ಪ ಬಟ್ಟೆನ ಹಾಕಿ ಮಿಷಿನ್ನ ರನ್ ಮಾಡೋದ್ರಿಂದ ಸುಮ್ಮನೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ವಾಷಿಂಗ್ ಮಿಷಿನ್ ಬಳಸಿದ ನಂತರ ಪ್ಲಗ್ಗನ್ನು ಸಾಕೆಟ್ನಿಂದ ತೆಗೆಯಲು ಮರೆಯದಿರಿ, ಇದರಿಂದ ಸುಮ್ಮನೆ ಕರೆಂಟ್ ವೇಸ್ಟ್ ಆಗ್ತಾ ಇರುತ್ತೆ. ಸುಮ್ಮನೆ ಡ್ರೈಯರ್ನ ಬಳಸಬೇಡಿ, ಬಿಸಿಲಿದ್ದಾಗ ಬಿಸಿಲಿಗೆ ಬಟ್ಟೆನ ಒಣಗಿಸ್ಕೊಳ್ಳಿ, ಸುಮ್ಮನೆ ಕರೆಂಟ್ ವೇಸ್ಟ್ ಆಗೋದು ಇದರಿಂದ ತಪ್ಪುತ್ತೆ. ಇವೆಲ್ಲವೂ ಕರೆಂಟ್ ಬಿಲ್ಲನ್ನು ಕಡಿಮೆ ಮಾಡುವಂಥ ಕೆಲವು ಟಿಪ್ಸ್ಗಳು. ಇವುಗಳನ್ನು ಸಾಧ್ಯವಾದಷ್ಟು ಫಾಲೋ ಮಾಡಿ. ಹೀಗೆ ಮಾಡೋದ್ರಿಂದ ಕರೆಂಟ್ ಬಿಲ್ನಲ್ಲಿ ಅರ್ಧದಷ್ಟು ಉಳಿಸಬಹುದು. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.